ಮೊದಲು ಕಾಫಿ ಕುಡಿರಿ ಆಮೇಲೆ ಪೇಪರ್ ಓದಿ ನಾನು ನಿಮಗೋಸ್ಕರ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ಕಾಫಿ ಸ್ಟ್ರಾಂಗ್ ಆಗಿದೆಯಾ तोंदरे इल्ल नान निम्म मत्तिगे नन्न हत्र हेळि आरती अवळिगे गोत्तिल्लदे निमगे माडिरो मोस यावुदु अदु अवळिगे गोत्तिदे नीवु अवर हत्रने केळ्कोळ्ळि सूर्य आरती ಅದು ನಾನು ಅಕ್ಕ ನೀವೇನು ಬೇಜಾರ್ ಮಾಡ್ಕೋಬೇಡಿ ನನ್ನ ದೇವರ ಮೇಲೆ ನನಗೆ ನಂಬಿಕೆ ಇದೆ ಸೂರ್ಯ ನನ್ನ ಹೆಸರು ಕೇಳದೇ ಇರೋಷ್ಟು ಸಿಟ್ಟಾಗುಂತ ತಪ್ಪು ಮಾಡಿದಿನಿ ಅಂದ್ರೆ ಅದಕ್ಕೆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಡ್ತಾನೆ ಆದ್ರೆ ತಪ್ಪು ತಿಳುವಳಿಕೆ ಆಗಿದ್ರೆ ನನ್ನ ದೇವರೇ ಆ ತಪ್ಪು ತಿಳುವಳಿಕೆನ ದೂರ ಮಾಡಿ ನನಗೆ ಸಹಾಯ ಮಾಡ್ತಾನೆ ನೀವೇ ನೋಡ್ತೀರಿ ಅಕ್ಕ ಎಲ್ಲದೂ ಮೊದಲಿನ ಹಾಗೆ ಸರಿ ಹೋಗುತ್ತೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಈ ಆರ್ತಿ ಅಷ್ಟು ಸುಲಭವಾಗಿ ಸೋಲನ್ನ ಒಪ್ಪಿಕೊಳ್ಳೋದಿಲ್ಲ ಅಕ್ಕ ಒಪ್ಪಿಕೊಳ್ಳೋದಿಲ್ಲ ತಗೊಂಡಿರೋ ನಿರ್ಧಾರ ಸರಿನೋ ತಪ್ಪು ಅಂತ ನನಗೆ ಗೊತ್ತಿಲ್ಲ ಆದ್ರೆ ನಾನು ನಿಮ್ಮ ಮೇಲೆ ಭರವಸೆ ಇಟ್ಟು ಮುಂದಿನ ಹೆಜ್ಜೆ ಇಡ್ತಾ ಇದ್ದೀನಿ ನನ್ನ ಕುಟುಂಬದ ಮೇಲೆ ಬಂದಿರೋ ಈ ವಿಪತ್ತನ್ನ ಆದಷ್ಟು ಬೇಗ ದೂರ ಮಾಡು ತಂದೆ ನನ್ನ ಈ ನಿರ್ಧಾರಕ್ಕೆ ನಿನ್ನ ಸಹಾಯ ಬೇಕು ಹೇಳ್ತಾ ಇದ್ರು ಈ ಮನೆ ವಾತಾವರಣದಿಂದ ಮಕ್ಕಳ ಮನಸ್ಸಿನ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಮಕ್ಕಳು ಇಷ್ಟು ದಿನಗಳಿಂದ ಅವರಪ್ಪ ಕಿರ್ಚಾಡೋದನ್ನ ಕೂಗಾಡೋದನ್ನ ನೋಡಿ ತುಂಬಾ ಹೆದರ್ಕೋ ಬಿಟ್ಟಿದ್ದಾರೆ ಅವರತ್ರ ಮಾತಾಡೋದಕ್ಕೆ ಹಿಂಜರಿತಾ ಇದ್ದಾರೆ ಮಕ್ಕಳು ಹೀಗೆಲ್ಲ ತಂದೆನ ನೋಡಿ ಹೆದರ್ಕೋಬಾರ್ದಲ್ವಾ ಅವರಪ್ಪನ ಪರಿಸ್ಥಿತಿ ನೋಡಿ ತಿಜೋರಿನ ಹಣ ಕದ್ರು ನಾಳೆ ಇನ್ನೇನ್ ಮಾಡ್ತಾರೋ ಆ ದೇವರಿಗೆ ಗೊತ್ತು ಅದಕ್ಕೆ ಈ ಆತಂಕದ ವಾತಾವರಣದಿಂದ ಮಕ್ಕಳನ್ನ ದೂರ ಇಡೋದು ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ ಯಾವದೇ ಒತ್ತಡದಿಂದ ನೀನು ಈ ನಿರ್ಧಾರ ತಗೊಂಡಿಲ್ಲ ಅಲ್ವಾ ಇಲ್ಲ ಅಮ್ಮ ಹಾಗೇನೂ ಇಲ್ಲ ನನಗೆ ಯಾರು ಏನು ಹೇಳಿಲ್ಲ ನನ್ನ ಮೇಲೆ ಯಾರಿಗೂ ಸಿಟ್ಟಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಸಿಟ್ಟಿರೋದು ಈಗಿನ ಪರಿಸ್ಥಿತಿ ಮೇಲೆ ಯಾವದೇ ತಾಯಿ ತನ್ನ ಮಗನ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೆ ನಾನು ಸ್ವಲ್ಪ ದಿನದ ಮಟ್ಟಿಗೆ ಈ ಮನೆಯಿಂದ ದೂರ ಇರಣ ಅಂತ ನಿರ್ಧಾರ ಮಾಡಿದ್ದೀನಿ ನಾನು ನೋಡಿದ್ರೆ ಸೂರ್ಯ ಅವರು ತಮ್ಮ ಸ್ಥಿಮಿತನ ಕಳ್ಕೊತಾರೆ ಅವರು ನೌರನ್ನ ನಿಯಂತ್ರಿಸಿಕೊಳ್ಳಕ ಆಗ್ತಾ ಇಲ್ಲ ನಾನು ಸ್ವಲ್ಪ ದೂರ ಇದ್ರೆ ಅವರು ಸುಧಾರಿಸ್ಕೊತಾರೆ ನಾನು ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ ಅಮ್ಮ ಸ್ವಲ್ಪ ದಿನದ ಮಟ್ಟಿಗೆ ನನ್ನನ್ನ ಮಕ್ಕಳನ್ನ ಅಮ್ಮನ ಮನೆ ಕಳಿಸ್ಕೊಡಿ ಆಯ್ತು ಹೋಗುವಾಗ ಆದಿತ್ಯನ ಕರ್ಕೊಂಡು ಹೋಗು ಅವನು ನಿನ್ನನ್ನು ಬಿಟ್ಟಿರೋದಿಲ್ಲ ಸಾಕ್ಷಿ ಇಲ್ಲೇ ಇರ್ತಾಳೆ ಅಮ್ಮ ಆರ್ತಿ ಹೋಗೋದಾದ್ರೆ ಇಬ್ಬರ ಮಕ್ಕಳನ್ನು ಜೊತೆಲೇ ಕರ್ಕೊಂಡು ಹೋಗ್ಲಿ ಆದಿ ಅಷ್ಟೇ ಅಲ್ಲ ಅಮ್ಮ ಸಾಕ್ಷಿನೂ ಆರ್ತಿಗೆ ಮಗಳೇ ಈ ಪುನರ್ವಿವಾಹ ಮಕ್ಕಳನ್ನ ತಂದೆ ತಾಯಿ ಜೊತೆ ಒಂದ್ ಮಾಡಿದೆ ಅಂದಮೇಲೆ ತಾಯಿಯಾಗಿ ನನ್ನ ಮಕ್ಕಳ ಬಗ್ಗೆ ನಿರ್ಧಾರ ತಗೊಳ್ಳೋ ಅಧಿಕಾರ ಆರ್ತಿಗಿದೆ ಅಲ್ವಾ
ಸಾಕ್ಷಿ ಆರ್ತಿನ ತುಂಬಾ ಹಚ್ಚಿಕೊಂಡಿದ್ದಾಳೆ. ಅಮ್ಮ ಆತ್ರ ನನಗೆ ಬೇಸರ ಆಗುತ್ತೆ ಅಂತ ಅವಳು ಈಗ ತಾನೇ ಹೇಳ್ತಿದ್ಲು. ಆರ್ತಿನ ಬಿಟ್ಟು ಸಾಕ್ಷಿ ಇರೋದಿಲ್ಲ ಅಮ್ಮ. ಅದುವಲ್ಲದೆ ಮಕ್ಕಳನ್ನ ತಾಯಿಯಿಂದ ದೂರ ಮಾಡೋ ಅಧಿಕಾರ ನಮಗಿಲ್ಲ ಅಲ್ವಾ? ಆಯ್ತು, ನಿನ್ನ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ. ಯಾವಾಗಲೂ ನಮ್ಮ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋಗು. ಆರ್ತಿ ನಿಂತ್ಕೋ. ನಿನ್ ಜವಾಬ್ದಾರಿಗಳಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದೀಯಾ? ಅವತ್ ಅಣ್ಣನ್ ಮುಂದೆ ಕೊಚ್ಕೋತಾ ಇದ್ದೆ. ಸೂರ್ಯನ್ ಈ ಪರಿಸ್ಥಿತಿಗೆ ಏನ್ ಕಾರಣ ಅಂತ ಕಂಡು ಹಿಡ್ದೆ ಹಿಡಿತೀನಿ ಅಂತ ಈಗೆಲ್ಲ ಮರ್ತೋಯ್ತಾ? ಮತ್ತೆ ನಿನಗೆಲ್ಲಾನೂ ನೆನಪಿದೆ. ನಾನೇನು ನನ್ನ ಜವಾಬ್ದಾರಿಗಳಿಂದ ಮುಖ ತಿರುಗಿಸ್ಕೊಂಡು ಹೋಗ್ತಾ ಇಲ್ಲ. ನಾನು ಈ ಮನೆಗೆ ವಾಪಸ್ ಬರೋದಾದ್ರೆ ಈ ಮನೆ ಸುಖ ಶಾಂತಿ ನೆಮ್ಮದಿನ ತಗೊಂಡೇ ಬರೋದು. ನಾನು ಎಲ್ಲರ ಹತ್ರನೂ ಒಪ್ಪಿಗೆ ತಗೊಂಡಿದ್ದೀನಿ. ಕ್ಷಮಿಸ್ಬಿಡಿ ಸೂರ್ಯ ಅವರೇ, ನನ್ನ ಪ್ರೀತಿ ನಿಜವಾಗಿದ್ರೆ, ನನ್ನಲ್ಲಿ ಆತ್ಮಶಕ್ತಿ ಉಳಿದಿದ್ರೆ, ನೀವು ನಾನು ಮಾಡಿದ ಯಾವ ತಪ್ಪಿಗೆ ಹೀಗೆ ಸಿಟ್ಟಾಗಿದ್ದೀರ ಅಂತ ಕಂಡುಹಿಡಿದ್ಮೇಲೆ ನಾನು ಈ ಮನೆ ಮತ್ತೆ ಬರ್ತೀನಿ. ನನಗೇ ಗೊತ್ತಿಲ್ಲದ ತಪ್ಪಿಗೆ ನೀವು ನನ್ನ ಮೇಲೆ ಸಿಟ್ಟಾಗಿದ್ದೀರ. ಹಾಗೆ ನಾನು ಕೂಡ ನಿಮ್ಮಿಂದ ದೂರ ಇದ್ದು ನನ್ನ ಗೊತ್ತಿಲ್ಲದ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೋತೀನಿ. ಈ ದೂರನೇ ನಮ್ಮಿಬ್ರನ್ನ ಮತ್ತೆ ಹತ್ರ ಹೋಗೋಕೆ ಸಹಾಯ ಮಾಡ್ಬೋದು. ನನಗೆ ಗೊತ್ತಿತ್ತು ಸೂರ್ಯ ಅವರೇ, ನೀವು ನನ್ನ ತಡೀತೀರಾ ಅಂತ. ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು. ಅಷ್ಟು ಅವಸರವಾಗಿ ಮಕ್ಕಳನ್ನ ಕರ್ಕೊಂಡು ಮನೆ ಬಿಟ್ಟು ಹೋಗಿ ತಪ್ಪು ಮಾಡಿದೆ. ಇಲ್ಲ ಅಕ್ಕ, ನಾನು ಸ್ವಲ್ಪ ದೂರ ಇರೋದ್ರಿಂದ ಸೂರ್ಯ ಅವ್ರಿಗೂ ಒಳ್ಳೇದು, ಮನೆಯವ್ರಿಗೂ ಒಳ್ಳೇದು. ಅಂದಾಗೆ ಅವ್ರು ಊಟ ಮಾಡಿದ್ರ? ಇನ್ನೂ ಇಲ್ಲ. ಸೂರ್ಯಂಗೆ ಇಷ್ಟ ಆದ ಅಡ್ಗೆನೆ ಮಾಡಿಸಿದ್ದಾರೆ, ಆದ್ರೆ ಸೂರ್ಯಂಗೆ ಬಲವಂತ ಮಾಡೋಕ್ಕಾಗಲ್ವಲ್ಲ. ಆರ್ತಿ, ನಿಂಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಸೂರ್ಯ ಮತ್ತೆ ಕೆಲಸ ಮಾಡಕ್ ಶುರು ಮಾಡಿದ್ದಾರೆ. ಅದಕ್ಕೆ ನಾನು ನಿಂಗೆ ಹೇಳಿದ್ದು. ನೀನು ಅವಸರ ಪಟ್ಬಿಟ್ಟೆ. ಸ್ವಲ್ಪ ತಾಳ್ಮೆಯಿಂದ ಕಾದಿದ್ರೆ ಎಲ್ಲ ಅದ್ರಾಗದೇ ಸರಿ ಹೋಗ್ತಾ ಇತ್ತು. ಅಕ್ಕ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸರಿ, ನಿನ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ. ನಾನು ಮತ್ತೆ ಫೋನ್ ಮಾಡ್ತೀನಿ. ಸರಿ ಅಕ್ಕ, ಬಾಯ್. ಆರ್ತಿ, ನೀನ್ ಕತೆ ಹೇಳ್ತೀಯ ಅಂತ ಮಕ್ಕಳು ಮಲ್ಕೊಳ್ಬೇಕು ಕಾಯ್ತಾ ಇದ್ದಾರೆ. ಸರಿ, ನಾನು ಹೋಗ್ತೀನಿ. ಆರ್ತಿ, ಯೋಚನೆ ಮಾಡ್ಬೇಡ.
ಎಲ್ಲ ಸರಿ ಹೋಗುತ್ತೆ. ಯೋಚನೆ ಮಾಡದೆ ಹೇಗಿರ್ಲಿ ಅಮ್ಮ, ಇನ್ನೇನು ನನ್ನ ಗುರಿ ತಲುಪಬೇಕು ಅನ್ನೋ ಅಷ್ಟರಲ್ಲಿ ಎಲ್ಲ ದೂರ ಆಗೋಯ್ತು. ನಾನು ಆ ದೇವ್ರನ್ನ ನಂಬಿದ್ದೀನಿ ಅಮ್ಮ, ನನ್ನ ಚದುರಿ ಜೀವನನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದಾಗ್ಲೆಲ್ಲ ಅವ್ನು ನನ್ನನ್ನು ಸೋಲಿಸ್ತಾ ಇದ್ದಾನೆ. ಯಾಕೆ ಹೀಗೆ ನೋಡಿ ಬಿಡ್ತೀನಿ ಅಮ್ಮ, ಆ ದೇವ್ರು ಇನ್ನೂ ನನ್ನನ್ನು ಎಷ್ಟು ಪರೀಕ್ಷೆ ಮಾಡ್ತಾನೆ ಅಂತ. ನನ್ನ ಮಕ್ಕಳು ಖುಷಿಗೋಸ್ಕರ, ಅವರಿಗೋಸ್ಕರ ಧೈರ್ಯಗೆಡೋದಿಲ್ಲ ಅಮ್ಮ. ಪದ್ಮನಾಭ ಅವ್ರಿಗೆ ಡಿಸೈನ್ ರೆಡಿ ಮಾಡಿ, ಹೇಗಿದೆ ಅಂತ ನೋಡಿ. ಡಿಸೈನ್ ತುಂಬಾ ಚೆನ್ನಾಗಿದೆ, ಈ ಡಿಸೈನ್ ಅವ್ರು ರಿಜೆಕ್ಟ್ ಮಾಡೋ ಚಾನ್ಸೇ ಇಲ್ಲ. ಥ್ಯಾಂಕ್ ಯು. ಸೂರ್ಯ ಎಲ್ಗೋ ಹೊರಟೆ, ಕೂತ್ಕೋ, ಜೊತೆಗೆ ಟಿಫನ್ ಮಾಡೋ, ಕೂತ್ಕೊಳ. ಸೂರ್ಯ ಅಮ್ಮ ಇವತ್ತು ನಿಮ್ಗೆ ಇಷ್ಟವಾದ ತಿಂಡಿನೇ ಮಾಡಿಸಿದ್ದಾರೆ. ಅಮ್ಮ ಮಕ್ಕಳಲ್ಲಿ ಭಾಸ್ಕರ್ ಮಕ್ಕಳಲ್ಲೋ? ಅದು ಮಕ್ಕಳು ನಾಲ್ಕು ಜನಕ್ಕೆ ಅಂತ ಅವ್ರ ಅಜ್ಜಿ ಮನೆಗೆ ಹೋಗಿದ್ದಾರೆ, ನಾನೇ ಪರ್ಮಿಷನ್ ಕೊಟ್ಟೆ. ಯಾರ ಜೊತೆ ಹೋಗಿದ್ದಾರೆ? ಇನ್ಯಾರ ಜೊತೆ ಹೋಗ್ತಾರೆ? ಅವರಮ್ಮ ಜೊತೆ. ಮನೇಲಿ ಇಷ್ಟೆಲ್ಲ ನಡೀತಾ ಇರೋದ್ರಿಂದ ಮಕ್ಕಳು ಮಂಕಾಗಿದ್ರು, ಪರೀಕ್ಷೆ ಬೇರೆ ಹತ್ರ ಬರ್ತಿದೆ, ಅದಕ್ಕೆ ಒಂದು ನಾಲ್ಕು ದಿವಸ ಇದ್ಬಿಟ್ಟು ಬರಲಿ ಅಂತ ನಾನೇ ಕಳಿಸ್ಕೊಟ್ಟೆ. ನೀನು ಹುಷಾರಾಗೋವರೆಗೂ ಮಕ್ಕಳು ಅಲ್ಲಿರೋದೇ ಒಳ್ಳೇದು ಅನ್ಸುತ್ತೆ. ಸೂರ್ಯ ನೀನೇನು ಯೋಚನೆ ಮಾಡಿದೆ ತಿಂಡಿ ತಿಂದು ಮುಗಿಸು, ಮಕ್ಕಳನ್ನ ನಿನಗೆ ಫೋನ್ ಮಾಡಕ್ಕೆ ಹೇಳ್ತೀನಿ. ಅಪ್ಪ ಮಕ್ಕಳನ್ನ ಹೀಗೆ? ನನಗೂ ಇಷ್ಟ ಇಲ್ಲ, ಎಲ್ರಿಗೂ ಬೇಜಾರಾಗಿದೆ. ಮಕ್ಕಳು ಮನೆಯಲ್ಲಿ ಇಲ್ಲದೆ ಇರೋದು ಮುಳ್ಳು ಚುಚ್ಚಿದಾಗ ಆಗ್ತಿದೆ, ಆದ್ರೆ ಏನ್ ಮಾಡೋದು? ನೀನಾಗ್ಲಿ ಆರ್ತಿ ಆಗ್ಲಿ ಹಳ್ಳಿನಲ್ಲಿ ಏನ್ ನಡೀತು ಅಂತ ಹೇಳ್ತಾನೆ ಇಲ್ವಲ್ಲ. ಸೂರ್ಯ ನಮ್ಗೆ ಸತ್ಯ ಗೊತ್ತಾಗದೆ ಹೋದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಆದ್ರೂ ಹೇಗೆ ಹುಡ್ಕೋದು? ಇದು ಹೀಗೆ ಮುಂದುವರೆದ್ರೆ ಮತ್ತೆ ಮಕ್ಕಳು ಮನೆಗೆ ಬರೋದಿಲ್ಲ. ಸೂರ್ಯ ನೀನೀಗ ತುಂಬ ನೊಂದಿದ್ಯ, ನಾನು ನಿನಗೇನೇ ಹೇಳಿದ್ರು ನಿನ್ನ ಮನಸ್ಸಿಗೆ ನೋವಾಗುತ್ತೆ. ನಿನ್ನ ಆರತಿ ಮಧ್ಯೆ ಹಳ್ಳಿಲಿ ಏನೇ ನಡೆದಿದ್ರು ಪಾಪ ಮಕ್ಕಳದೇನು ತಪ್ಪಿದೆ ಹೇಳು. ನಿನ್ನೀ ನಡತೆ ಮಕ್ಕಳ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಅಂತ ನಿನಗೆ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ಮನೆಯಲ್ಲಿ ವಾತಾವರಣ ಬದಲಾಗೋ ಸೂಚನೆನೂ ಕಾಣಿಸ್ತಾ ಇಲ್ಲ. ನಿನಗೆ ನಿಜವಾಗ್ಲೂ ಮಕ್ಕಳ ಮೇಲೆ ಪ್ರೀತಿ ಇದ್ರೆ ಹಳ್ಳಿನಲ್ಲಿ ಏನು ನಡೀತು ಅಂತ ಹೇಳು. ಪರಿಮಳ, ಈ ಹಳ್ಳಿ ರಹಸ್ಯನ ಹೇಗೆ ಬಾಯಿ ಬಿಡಿಸೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ಒಂದು ಐಡಿಯಾ ಬಂದಿದೆ. ಮೊದಲೆಲ್ಲ ನಾವು ಮೂರು ಜನ ಅಣ್ಣ ತಮ್ಮಂದರು ಕೂತು ಪಾರ್ಟಿ ಮಾಡ್ತಿದ್ವಲ್ಲ, ಹಾಗೆ ಇವತ್ತು ಪಾರ್ಟಿ ಮಾಡ್ತೀವಿ. ಪಾರ್ಟಿಯಲ್ಲಿ ಮಾತಾಡ್ತಾ ಮಾತಾಡ್ತಾ ತಮಾಷೆ ಮಾಡ್ತಾ ಸೂರ್ಯನ ಮನಸ್ಸಲ್ಲಿರೋ ರಹಸ್ಯನ ನಾವು ತಿಳ್ಕೊತೀವಿ. ಸೂರ್ಯ ರಹಸ್ಯನ ನಮಗೆ ತಿಳಿಸ್ತಾನೆ ಅನ್ನೋ ನಂಬಿಕೆ ನಮಗಿದೆ. ಆರತಿನ ಎಷ್ಟು ಕೇಳಿದ್ರು ಬಾಯಿ ಬಿಡ್ತಿಲ್ಲ. ಆರತಿ ನಿಜ ಹೇಳ್ತಾಳೆ ಅಂತ ನೀನು ಕಾಯ್ತಾ ಕೂತಿದ್ಯಾ ಅಲ್ವಾ?
ನಿಮಗ್ ಸೂರ್ಯನ ಮೇಲೆ ಹೇಗ್ ನಂಬಿಕೆ ಇದೆಯೋ ಹಾಗೆ ನನಗೂ ಆರ್ತಿ ಮೇಲೆ ನಂಬಿಕೆ ಇದೆ. ಅವಳು ನನ್ನ ತಂಗಿ, ನನ್ನಿಂದ ಯಾವ ವಿಷಯನೂ ಮುಚ್ಚಿಡೋದಿಲ್ಲ. ಆರ್ತಿ ಮತ್ತೆ ಸೂರ್ಯನ ಮಧ್ಯೆ ಎಷ್ಟೇ ದೊಡ್ಡ ಬಿರುಕುಂಟಾಗಿದ್ರು ತನ್ನ ಮದುವೆನ ಉಳಿಸ್ಕೊಳ್ಳೋದಕ್ಕೆ ಆರ್ತಿ ಅದೆಂಥ ವಿಷಯ ಆಗಿದ್ರು ನನ್ನ ಹತ್ರ ಹೇಳಿರೋಳು. ಅವಳಿಗೆ ಮನೆ, ತನ್ನ ಗಂಡ, ಮಕ್ಕಳ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂದ್ರೆ ಅದನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅವಳು. ಆದ್ರೆ ಆರ್ತಿಗ್ ತಾನು ಮಾಡಿರೋ ತಪ್ಪೇನು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವಳು ಹೇಳ್ತಿಲ್ಲ ಅಂತ ಅಂದ್ರೆ ಸೂರ್ಯನಾದ್ರೂ ಅದೇನು ಅಂತ ಹೇಳ್ಬೇಕಲ್ವಾ? ಅವನು ಬಾಯ್ ಬಿಡಲ್ಲ, ಅದಕ್ಕೆ ಅಲ್ವೇನೆ ಪಾರ್ಟಿ ಮಾಡ್ತೀನಿ ಅಂತ ಹೇಳಿದ್ದು. ಭಾಸ್ಕರ ಇಲ್ಲಿ ಕೆಳಗಿದ್ದಾನೆ. ಭಾಸ್ಕರ, ಭಾಸ್ಕರ, ಭಾಸ್ಕರ. ಮಕ್ಕಳು ನೆನಪಾಗ್ತಿದ್ಯಾ? ನೆನಪಾಗ್ದೆ ಇರುತ್ತಾ? ಮಕ್ಕಳ ಮನೆಯಲ್ಲಿದ್ರೇನೆ ಕಳೆ. ನೋಡಿ, ಮಕ್ಕಳಿಲ್ಲದೆ ಮನೆಯೆಲ್ಲ ಬಿಕ್ಕೋ ಅಂತ ಇದೆ. ಸೂರ್ಯ, ಹೋಗಿ ಮಕ್ಕಳನ್ನ ಕರ್ಕೊಂಡು ಬನ್ನಿ. ಅಪ್ಪ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ, ಅವರೇ ವಾಪಸ್ ಮನೆಗೆ ಕರ್ಕೊಂಡು ಬರ್ತಾರೆ. ಏನಾಗಿದೆಯೋ, ಯಾರು ಕೆಟ್ಕೊಂಡು ಬಂದಿದ್ಯೋ? ಸೂರ್ಯ ಅದು ಯಾವಾಗ ಸರಿ ಹೋಗ್ತಾರೆ? ಆರ್ತಿ ಮಕ್ಕಳ ಜೊತೆ ಅದು ಯಾವಾಗ ಸಂತೋಷವಾಗಿರ್ತಾರೆ? ಈ ಮನೆಯಲ್ಲಿ ಶಾಂತಿ ನೆಮ್ಮದಿ ಅದು ಯಾವಾಗ ನೆಲೆಸುತ್ತೋ ದೇವರಿಗೆ ಗೊತ್ತು. ಹಲೋ ಅಕ್ಕ, ನಮಸ್ಕಾರ. ನಮಸ್ಕಾರ, ಹೇಳು. ಜಗ್ಗು ಹೇಳ್ತಿದ್ದ ಸೂರ್ಯನಿಗೆ ಹುಷಾರಿಲ್ವಂತೆ, ತುಂಬಾ ಸಿಟ್ಟು ಮಾಡ್ಕೊಂಡಿದ್ದಾರಂತೆ. ಹೌದು ಕಣೆ, ಸೂರ್ಯ ಏನ್ ಕಾರಣ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗ್ತಿಲ್ಲ. ಹಳ್ಳಿನಲ್ಲಿ ಏನಾದ್ರೂ ಆಯ್ತಾ? ನಿಂಗೇನಾದ್ರು ಗೊತ್ತಾ? ಅಕ್ಕ, ಅದು ಸೂರ್ಯಣ್ಣನ ಸಿಟ್ಟಿಗೆ ಕಾರಣ ಆದ್ರೂ ಆರ್ತಿ ಅಕ್ಕ ಅವತ್ತು ಹಾಗೆ ಮಾಡಬಾರ್ದಾಗಿತ್ತು. ಏನಾಯ್ತು ಹೇಳು. ಅಕ್ಕ, ಅವತ್ತು ಆದ್ರೂ ನೀವೇ ಹೇಳಿ, ಇದು ಸರಿನಾ? ಬೇಜಾರಾಗಕ್ಕಿಲ್ವಾ? ಹಲೋ, ಹಲೋ, ಹಲೋ. ಆರ್ತಿ, ನೀನ್ ನನ್ಗೆ ಎಲ್ಲ ವಿಷಯ ಹೇಳಿದೀಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ವಿಷಯ ಮುಚ್ಚಿಟ್ಟಿದೀಯಲ್ಲ, ಯಾಕೆ ಹೀಗ್ ಮಾಡ್ದೆ? ನಾನು ನಿನ್ನನ್ನ ಎಷ್ಟು ನಂಬಿದ್ದೆ, ಮನೆಯವ್ರ ಮುಂದೆ ಎಲ್ಲ ನಿನ್ನನ್ನು ವಹಿಸ್ಕೊಂಡು ಮಾತಾಡ್ತಿದ್ದೆ. ಆದ್ರೆ ನೀನು ನನ್ನಿಂದನೇ ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಟಿದೀಯಾ? ಬಾಯ್ ಆದಿ, ಬಾಯ್ ಸಾಕ್ಷಿ, ಬಾಯ್. ಕಾಣಿಸಲ್ವಾ ನಿನ್ಗೆ ಯಾರೋ ನೀನು? ನಾನು ನಿನ್ ಶತ್ರು. ನನ್ ಹಿಂದೆ ಯಾಕೆ ಬರ್ತಾ ಇದೀಯಾ? ಏನ್ ಮಾಡ್ಲಿ, ಅಭ್ಯಾಸ ಬಲ. ಪ್ರಪಂಚದ ಸುಂದರವಾದ ಹುಡುಗಿರಲ್ಲ ನನ್ ಹಿಂದೆ, ನಾನು ನಿನ್ ಹಿಂದೆ. ನೋಡ್ದೆ ಆರ್ತಿ, ನಿನ್ಗೋಸ್ಕರ ಹಳ್ಳಿಯಿಂದ ಇಲ್ಲಿವರೆಗೂ ಹೇಗ್ ಹುಡ್ಕೊಂಡು ಬಂದೆ ಅಂತ. ಹಲೋ, ಸ್ವಲ್ಪ ಸ್ಮೈಲ್. ನನ್ನ ಹೆಸರು ಅಮಿತ್ ಅಂತ. ನಾಮ ತೋರ್ಸೋ ಹೋಗಿ. ಆರ್ತಿ, ಸ್ವಲ್ಪ ನಗಮ್ಮ. ಏಕೆ, ನಾನು ಬಂದಿದ್ದು ನಿನಗೆ ಇಷ್ಟ ಆಗ್ಲಿಲ್ವಾ? ಅಥವಾ ನಿನ್ನ ಗಂಡ ಪದೇ ಪದೇ ಜಗಳ ಮಾಡ್ತಾ ಇದ್ದಾನ?
ಅನ್ಕೊಂಡೆ, ಹೀಗೆ ಆಗಿರುತ್ತೆ ಅಂತ ಅನ್ಕೊಂಡೆ. ಅಲ್ಲ, ಆ ನಿನ್ ಗಂಡ ನಿನ್ ಜೊತೆ ಯಾಕೆ ಪದೇ ಪದೇ ಜಗಳ ಮಾಡ್ತಾ ಇರ್ತಾನಂತ ಅರ್ಥನೇ ಆಗ್ತಾ ಇಲ್ಲ ಕಣೆ. ಆರ್ತಿ, ಅವತ್ತು ಮಧ್ಯರಾತ್ರಿ ನಾವಿಬ್ರು ತಡವಾಗಿ ಬಂದ್ವಲ್ಲ ಮನೆಗೆ, ಅದಕ್ಕೇನಾದ್ರೂ ಸಿಟ್ಟಾಗಿದ್ದಾನ ನಿನ್ ಗಂಡ?